ವಿದ್ಯಾರ್ಥಿಗಳಿಗೆ ವಿವಿಧ ಕಂಪನಿಗಳಿಗೆ ನೇರ ನೇಮಕಾತಿ ವ್ಯವಸ್ಥೆಯನ್ನ ಕ್ಯಾಂಪಸ್ನಲ್ಲೇ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಆಯೋಜನೆ ಮಾಡಲಾಗಿತ್ತು. 25 ಜನ ಅಂತಿಮ ಪದವಿ ವಿದ್ಯಾರ್ಥಿಗಳು ಈ ಕ್ಯಾಂಪಸ್ನಲ್ಲಿ ಆಯ್ಕೆಯಾಗಿ ಉತ್ತೀರ್ಣರಾಗಿ ಪ್ರತಿಷ್ಠಿತ ಟೈಟನ್ ಹಾಗೂ ಲೆನ್ಸ್ಕಾರ್ಟ್ ಕಂಪನಿಗಳಿಗೆ ಸೇರ್ಪಡೆಗೊಂಡಿದ್ದಾರೆ. ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ನಡೆದ ಈ ಆಯ್ಕೆಯಲ್ಲಿ 4 ಜಿಲ್ಲೆಗಳ ವಿವಿಧ ಪ್ಯಾರಾಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ರು. ಉತ್ಸಾಹದಿಂದ ಈ ಪ್ರಕ್ರಿಯೆಯಲ್ಲಿ ತಮ್ಮ ನೈಪುಣ್ಯತೆ ಪ್ರದರ್ಶಿಸಿದ್ರು. ಒಟ್ಟು 100ಕ್ಕೆ ಹೆಚ್ಚು ಜನ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಭಾಗಿಯಾಗಿದ್ದು 25 ಜನ ಅಂತಿಮವಾಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಆಯ್ಕೆಯಾದ ವಿದ್ಯಾರ್ಥಿಗಳು ಸಂತಸ ವ್ಯಕ್ತಪಡಿಸಿದ್ರು. ಈ ರೀತಿಯ ಕ್ಯಾಂಪಸ್ ಆಯ್ಕೆಯಿಂದ ವಿದ್ಯಾರ್ಥಿಗಳಿಗೆ ಭವಿಷ್ಯ ರೂಪಿಸಿಕೊಳ್ಳುವುದಕ್ಕೆ ಸಹಕಾರಿಯಾಗಲಿದೆ ಎಂದು ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ನ ಮುಖ್ಯಸ್ಥರಾದ ಇಂದು ಕುಮಾರ್ ತಿಳಿಸಿದರು. So which location you want to go? Karnataka is unique. Bangalore, very good. What do you think of it? You don't have any other choice? Tindi tindi rashtrati bharthini. The paramedical allied science college for a campus drive, because this college provides us a recruitment for optometrist, as this optometrist position are very crucial for coming this one future also. So we came here for campus drive. It's been a nice campus journey here. It's going on. We are looking for a best campus selections in this campus, as a Vidyarthi college is providing from here. They are working from 22 years, and they have 4 branches in, one is Bangalore, one is in Magadi Road, and another one here is there, Bagalkot one story, this one college is there. They have plenty of optometrists inside. We are looking forward for ನನ್ನ ಹೆಸರು ಕೃಷ್ಣ ಅಂತ, ನಾನು ಕ್ಲಸ್ಟರ್ ಆಪ್ಟೋಮೆಟ್ರಿಸ್ಟ್. ಸೊ ನಾವು ಲೆನ್ಸ್ ಕಟ್ಟಿಂದ ಬಂದಿದ್ದೀವಿ. ಸೊ ವಿದ್ಯಾರ್ಥಿ ಪ್ಯಾರಾಮೆಡಿಕಲ್ ಕಾಲೇಜ್ಗೆ ಇವತ್ತು ಕ್ಯಾಂಪಸ್ ಡ್ರೈವ್ಗೆ ಅಂತ ಬಂದಿದ್ದೀವಿ. ಸೊ ಆಪ್ಟೋಮೆಟ್ರಿ ಸ್ಟೂಡೆಂಟ್ಸ್ಗೆ ಆ್ಯಂಡ್ ಒಳ್ಳೆ ಏನು ರೆಸ್ಪಾನ್ಸಸ್ ಚೆನ್ನಾಗಿದೆ, ಮತ್ತು ಕಾಲೇಜ್ ಚೆನ್ನಾಗಿದೆ. ಸೊ ಸ್ಟೂಡೆಂಟ್ಸ್ ಆರ್ ಗುಡ್. ಸೊ ಕ್ಯಾಂಪಸ್ ಡ್ರೈವ್ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಒಂದು 50 ಪೀಪಲ್ ಆಲ್ರೆಡಿ ಆಗಿದ್ದಾರೆ. ಆ್ಯಂಡ್ ಇವ್ರದ್ದು ಒಂದು 4 ಬ್ರಾಂಚ್ ಇದೆ, ವಿಚ್ ಇಸ್ ವೆರಿ ಕ್ವಾಲಿಟಿ ಇಸ್ ವೆರಿ ಗುಡ್. ನಮ್ಮ ವಿದ್ಯಾರ್ಥಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ಎಲ್ಲ ಅಂಗ ಸಂಸ್ಥೆಗಳು ಇವತ್ತು ಇಲ್ಲಿ ನಡೀತಿರುವಂಥ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಡ್ರೈವಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕೆ ಸುಮಾರು 2 ದಿನ ನಡೀತಾ ಇದೆ. ಟೈಟಾನ್ ಐಕೇರರು ಮತ್ತು ಲೆನ್ಸ್ ಕಾರ್ಟರು ಬಂದು ಮಕ್ಕಳನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಬೆಳಗಿಂದ ಇಂಟ್ರೆಸ್ಟ್ ನಡೀತಾ ಇದೆ. ಈಗಾಗಲೇ ನನಗೆ ಗೊತ್ತಾಗಿರೋ ಪ್ರಕಾರ ಸುಮಾರು 13-14 ಜನ ಸೆಲೆಕ್ಟ್ ಆಗಿದ್ದಾರೆ ಇಲ್ಲಿವರೆಗೂ ಆಗಿರೋದ್ರಲ್ಲಿ. ತುಂಬ ಒಳ್ಳೆ ಪ್ಯಾಕೇಜ್ಗೆ ಹೋಗ್ತಾ ಇದ್ದಾರೆ ಮಕ್ಕಳು. ಇವತ್ತು ಆಪ್ತಮ್ಮಳ್ಳಿ ತುಂಬಾ ಎಮರ್ಜಿಂಗ್ ಟ್ರೆಂಡ್ ಆಗಿದೆ. ಇವತ್ತು ತುಂಬ ಒಳ್ಳೊಳ್ಳೆ ಕಂಪ್ನೀಸ್ ಬರ್ತಾ ಇದೆ. ಸೊ ವಿ ಆರ್ ಸೋ ಹ್ಯಾಪಿ ಆ್ಯಂಡ್ ಗ್ಲ್ಯಾಡ್ ದಟ್ ಅವರ್ ಕ್ಯಾಂಪಸ್, ನಮ್ಮ ಕ್ಯಾಂಪಸ್ಗೆ ಇಷ್ಟೊಂದು ಒಳ್ಳೊಳ್ಳೆ ಕಂಪ್ನೀಸ್ ಬಂದು ಸೆಲೆಕ್ಟ್ ಮಾಡ್ತಿರೋದು ನಮ್ಮ ಮಕ್ಕಳಿಗೆ. ನಮ್ಮೆಲ್ಲ ಬ್ರ್ಯಾಂಚಸ್ ಎಲ್ಲೆಲ್ಲಿದೆ, ಕುಶನಾರ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಎಲ್ಲೆಲ್ಲಿದೆ ಎಲ್ಲ ಬ್ರ್ಯಾಂಚ್ ಮಕ್ಕಳು ಬಂದು ಆಪ್ತ ಮಕ್ಕಳು ಸೆಲೆಕ್ಟ್ ಆಗ್ತವೆ. 2 ದಿನ ಕಂಟಿನ್ಯೂಸ್ ಆಗಿ ನಡೆಯುತ್ತೆ ಇದು. ಸೊ ವಿ ಥ್ಯಾಂಕ್ ಎವ್ರಿವನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಇದೇನು ಅಂದರೆ ನಮ್ಮ ಕ್ವಾಲಿಟಿ ಆಫ್ ಎಜುಕೇಷನ್ನು, ಯಾವ ರೀತಿ ಮಕ್ಕಳು ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ ನಾವು, ಟ್ರೈನಿಂಗು, ಕ್ಲಿನಿಕಲ್ ಟ್ರೈನಿಂಗ್ ಆಗಿರ್ಬೋದು, ಇಂಟರ್ನ್ಶಿಪ್ ಆಗಿರ್ಬೋದು. ತುಂಬ ರಾಜ್ಯಾಂತ ಒಂದು ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ, ದೊಡ್ಡ ದೊಡ್ಡ ಐ ಹಾಸ್ಪಿಟ್ಲ್ಗಳಲ್ಲಿ ನಮ್ಮ ಮಕ್ಕಳೆಲ್ಲ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಪ್ರಾಬಬ್ಲಿ ಆ ಥರ ಕಂಪ್ನೀಸ್ ನಮ್ಮನ್ನು ಅಪ್ರೋಚ್ ಆಗಿ ಬಂದಿದ್ದಾರೆ. ಸೊ ವಿ ಥ್ಯಾಂಕ್ ದೆಮ್ ಆ್ಯಂಡ್ ವಿ ವಿಶ್ ಆಲ್ ದಿ ಬೆಸ್ಟ್ ಅವರ್ ಸ್ಟೂಡೆಂಟ್. ವಿದ್ಯಾರ್ಥಿ ಕಾಲೇಜಲ್ಲಿ ಇವತ್ತು ಒಂದು ಕ್ಯಾಂಪಸ್ ಡ್ರೈವ್ ಅಂತ ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ದಾರೆ ಸರ್ರು. ಸೊ ಏನಂತಂದರೆ, ಯೂಶ್ವಲಿ ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋದು ಈಸ್ ಓನ್ಲಿ ಮೆಂಟ್ ಫಾರ್ ಇಂಜಿನಿಯರ್ ಫೀಲ್ಡ್ ಅಂತ ಅಂದ್ಕೊಂಡಿದ್ವಿ ನಾವು ಇಷ್ಟು ದಿವಸ. ಸೊ ಮೆಡಿಕಲ್ ಫೀಲ್ಡಲ್ಲೂ ಕೂಡ ನಾವು ಕ್ಯಾಂಪಸ್ ಸೆಲೆಕ್ಷನ್ ಅನ್ನೋದು ಫಸ್ಟ್ ಟೈಮ್, ನಾನು ನೋಡ್ತಿರೋ ಪ್ರಕಾರ ಫಸ್ಟ್ ಟೈಮು. ಸೊ ಇವತ್ತು 7-8 ಬ್ರ್ಯಾಂಚಸ್ಸಿಂದ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸು, ಸ್ಪೆಷಲಿ ಡಿಪ್ಲೊಮಾ ಆ್ಯಂಡ್ ಆಪ್ತೋಮೆಟ್ರಿ ಸ್ಟೂಡೆಂಟ್ಸು, ಫೈನಲ್ ಇಯರ್ ಸ್ಟೂಡೆಂಟ್ಸ್ ಬಂದು ಇವತ್ತು ಕ್ಯಾಂಪಸ್ ಸೆಲೆಕ್ಷನ್ಗೆ ಇಂಟರ್ವ್ಯೂ ಕೊಡ್ತಿದ್ದಾರೆ. ಆಲ್ರೆಡಿ ಕೊಟ್ಟಾಗಿದೆ, ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಬಂದಿದೆ ಟೈಟನ್ ಐಕೇರಿ ಅವರಿಂದ. ಸೊ ಇವತ್ತು ಖುಷಿ ಆಯಿತು ನನಗೆ. ಏನಕ್ಕೆ ಅಂತಂದರೆ, ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸು ಕೂಡ ಕ್ಯಾಂಪಸ್ ಡ್ರೈವಲ್ಲಿ ಅಟೆಂಡ್ ಆಗಿಬಿಟ್ಟು ಒಳ್ಳೆ ಪ್ಯಾಕೇಜಸ್ನ ಮಾತಾಡಿದಾರಂತೆ. ಸೊ ದೇ ವಿಲ್ ಸೆಟಲ್ ಟು ಅ ಗುಡ್ ಅಮೌಂಟ್ ಆಫ್ ಪ್ಯಾಕೇಜ್ ಅಂತ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಟು ದ ವಿದ್ಯಾರ್ಥಿ ಕಾಲೇಜ್ ಆಫ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಸೊ ದಟ್ಸ್ ಇಟ್ ಸರ್.